ಬಳ್ಳಾರಿ ಜೈಲಲ್ಲಿದ್ದಂತಹ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿರೋದ್ರ ಬಗ್ಗೆ ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ದೀಪಾವಳಿ ಸಂಭ್ರಮದಲ್ಲಿ ಸದ್ಯಕ್ಕೆ ಕುಟುಂಬಕ್ಕಂತೂ ಇದು ಖುಷಿಯನ್ನು ತರ್ತಾ ಇದೆ. ದೀಪಾವಳಿ ಗಿಫ್ಟ್ ಅಂತಾನೆ ಹೇಳ್ಬಹುದು. ಬಳ್ಳಾರಿ ಜೈಲಿಂದ ನೇರವಾಗಿ ಪತ್ನಿ ನಿವಾಸಕ್ಕೆ ದರ್ಶನ್ ಆಗಮನ ಆಗಿದೆ. ಹೊಸಕೇರಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಫ್ಲಾಟ್ಗೆ ಭೇಟಿ ಕೊಟ್ಟಿದ್ದಾರೆ. ಹೊಸಕೇರಳ್ಳಿ ನಿವಾಸದ ಬಳಿ ಅಭಿಮಾನಿಗಳು ಜೈಕಾರ ಹಾಕ್ತಾ ಇದ್ದು ಕಂಡು ಬಂತು. ಮನೆಯ ಮುಂಭಾಗ ಪಟಾಕಿಯನ್ನ ಸಿಡಿಸಿ ದರ್ಶನ್ ಸೆಲೆಬ್ರಿಟಿ ಸಂಭ್ರಮಿಸಿದ್ದಾರೆ. ಅಭಿಮಾನಿಗಳನ್ನ ಚದುರಿಸೋದಕ್ಕೆ ಪೊಲೀಸರು ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಬೇಕಾಗಿ ಬಂತು. ಬಾಸ್ ಆಚೆ ಬಂದಿದ್ದಾರೆ ಅನ್ನೋದು ಅವ್ರ ಖುಷಿ. ಬಟ್ ನಾವು ನಿನ್ನೆಯಿಂದ ಕೂಡ ಹೇಳ್ತಾ ಇದ್ದೀವಿ, ಇದು ತಾತ್ಕಾಲಿಕ ಅಲ್ಪಾವಧಿಯ ರಿಲೀಫ್ ಅಷ್ಟೇ, ಅದು ಕೂಡ ಪ್ಯೂರ್ಲಿ ಮೆಡಿಕಲ್ ಗ್ರೌಂಡ್ ಬೇಸಿಸ್ ಮೇಲೆ ಸಿಕ್ಕಿರುವಂತಹ ಜಾಮೀನು. ಸಂಭ್ರಮ ಪಡುವಂಥದ್ದು ಏನಿಲ್ಲ, ಸಂಕಷ್ಟ ಅಂತ ಹೇಳ್ಕೊಂಡು ಬಂದಿರೋದು ಅವರು. ಅವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಯಾವ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಅಭಿಮಾನ ಆರಾಧನೆ ಪ್ರೀತಿ ಎಲ್ಲ ಇರುತ್ತೆ ಸರಿ, ಬಟ್ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡೋದು, ಒಂದಿನ ಮುಂಚಿನ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳೋದು ತುಸು ಅತಿರೇಕದ ತನದ ವರ್ತನೆನೆ. ಬಟ್ ಕೋರ್ಟ್ ಇದನ್ನೆಲ್ಲ ಗಮನಿಸ್ತಾ ಇರುತ್ತೆ, ಎಲ್ಲ ರೀತಿಯಾದಂತಹ ಆಕ್ಟಿವಿಟೀಸ್ ಅನ್ನು ಗಮನಿಸ್ತಾ ಇರುತ್ತೆ. ಅವ್ರಿಗೆ ತೊಂದರೆ ಆಗೋ ರೀತಿ ನೀವು ನೋಡ್ಕೊಳ್ಬೇಡಿ ಅಷ್ಟೇ. ನೋಡಿ, ಹಿಂಗೆ ಜನ ಜಮಾಯಿಸಿದ ತಕ್ಷಣನೇ ಅದು ರೆಸಿಡೆನ್ಷಿಯಲ್ ಏರಿಯಾ, ಅಲ್ಲಿದ್ದವ್ರಿಗೆಲ್ಲ ಕಿರಿಕಿರಿ ಆಗಿದೆ. ಹೀಗಾಗಿ ಪೊಲೀಸರು ಬಂದಿದ್ದಾರೆ, ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಬೇಕಾಗಿ ಬಂದಿದೆ. ಆ ಲಾಠಿ ರುಚಿ ಸಿಗ್ತಾ ಇದ್ದ ಹಾಗೆ ದಿಕ್ಕಾಪಾಲಾಗಿ ಓಡ್ ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಾಂದ್ರೆ ಅವ್ರನ್ನ ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಆಮೇಲೆ ಅದು ಪ್ಯೂರ್ಲಿ ನ್ಯೂಸೆನ್ಸ್ ಅನ್ನು ಕ್ರಿಯೇಟ್ ಮಾಡ್ದಂಗಿತ್ತು. ಹೀಗಾಗಿ ಪೊಲೀಸರು ಲಘು ಲಾಠಿ ಚಾರ್ಜ್ ಅನ್ನ ಮಾಡಲೇಬೇಕಾಗಿ ಬಂತು. ಬಟ್ ಪೊಲೀಸರು ನೋಡಿ, ಅಲ್ಲಿ ಲಾಠಿ ಬೀಸಿ ತಿರುಗಷ್ಟೊತ್ತಿಗೆ ಮತ್ತೆ ಮುಂದಕ್ಕೆ ಬರ್ತಾ ಇದ್ದಾರೆ. ಏನಣ್ಣ ಇದಕ್ಕೆ? ವಿಜಯಲಕ್ಷ್ಮಿ ಅವರ ನಿವಾಸದ ಬಳಿ ಕಂಡು ಬಂದಂತಹ ದೃಶ್ಯ ಇದು. ಯಾವಾಗ ದರ್ಶನ್ ಇಲ್ಲಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಯ್ತು. ಅಭಿಮಾನಿಗಳ ಜಮಾಯಿಸಿದ್ರು, ಸೆಲೆಬ್ರೇಟ್ ಮಾಡಿದ್ರು, ಪಟಾಕಿ ಸಿಡಿಸಿದ್ರು, ಎಲ್ಲವೂ ಆಯ್ತು.